ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 14ನೇ ಅಧ್ಯಾಯ ರಾಕ್ಷಸ ಬಲಾಬಲ ಪರೀಕ್ಷೆ 1 ಕೇಳಿ. ಸೀತಾದೇವಿಯಿಂದ ಬೀಳ್ಕೊಂಡು ಸ್ವಲ್ಪ ದೂರ ಹೊರಟು ಬಂದೊಡನೆ ಹನುಮಂತನ ಮನಸ್ಸಿನಲ್ಲಿ ಒಂದು ಹೊಸ ಯೋಚನೆ ಹುಟ್ಟಿತು. ಸೀತಾದೇವಿಯನ್ನೇನೋ ಕಂಡುದಾಯಿತು, ಆದರೆ ರಾವಣನ ಬಲಾಬಲಗಳನ್ನು ಅರಿತುಕೊಂಡು ಮಹಾರಾಜರಾದ ಸುಗ್ರೀವನಿಗೆ ಅರಿಕೆ ಮಾಡಿದರೆ ಆಗ ನಾನು ಬಂದುದಕ್ಕೂ ಸಾರ್ಥಕವಾಗುತ್ತದೆ. ಆದರೆ ಅದನ್ನು ಸಾಧಿಸಬೇಕಾದರೆ ಈ ರಾಕ್ಷಸರಲ್ಲಿ ದಂಡೋಪಾಯವೊಂದೇ ದಾರಿ. ಈ ರಾಕ್ಷಸರೊಡನೆ ಹೋರಾಡಿ ಕೆಲವರನ್ನಾದರೂ ಸಂಹರಿಸಿದರೆ ಇವರು ಸ್ವಲ್ಪ ಹದಕ್ಕೆ ಬರುತ್ತಾರೆ. ಆದರೆ ಇವರೊಡನೆ ಯುದ್ಧಕ್ಕೆ ನೆಪವಾದುದನ್ನು ಹುಡುಕಲಿ. ಯುದ್ಧವಾಗದ ಹೊರತು ಈ ರಾವಣನ ಬಲಾಬಲ ಸ್ವರೂಪ ಗೊತ್ತಾಗುವಂತಿಲ್ಲವಲ್ಲ ಎಂದು ಆತನು ಕ್ಷಣಕಾಲ ಮನಸ್ಸಿನಲ್ಲಿಯೇ ಗುಣಿಸಿ ನೋಡಿದನು. ಉಪಾಯ ಒಳಿಯಿತು. ಹೌದು, ರಾವಣನ ಬಹಿಪ್ರಾಣದಂತಿರುವ ಈ ಅಶೋಕವನವನ್ನು ಧ್ವಂಸ ಮಾಡುತ್ತೇನೆ. ಈ ವರವೆಂದರೆ ಕಣ್ಣಿಗೆ ಆನಂದ, ಮನಸ್ಸಿಗೆ ಇಂಪು. ಅಮೂಲ್ಯವಾದ ಪುಷ್ಪಗಳಿಂದಲೂ ಲತಾ ವಿಧಾನಗಳಿಂದಲೂ ಇಂದ್ರನ ನಂದನವನವನ್ನು ಮೀರಿಸುವಂತಿದೆ. ಕಾಳ್ಗಿಚ್ಚು ಒಣಗಿ ನಿಂತಿರುವ ಕಾಡನ್ನು ಸುಟ್ಟಿ ಬೂದಿ ಮಾಡುವಂತೆ ಇದನ್ನು ತೊತ್ತೊಳ ದುಳಿದು ಹಾಳು ಮಾಡುತ್ತೇನೆ. ಆಗ ರಾವಣನು ತನ್ನ ಸೈನ್ಯವನ್ನು ನನ್ನ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ. ಅವನ ಸತ್ಯ ಪರೀಕ್ಷೆಯನ್ನು ಮಾಡಿ ನಾನು ಕಿಷ್ಕಿಂಧೆಗೆ ಹಿಂದಿರುಗುತ್ತೇನೆ ಎಂದು ಹನುಮಂತನು ನಿಶ್ಚಯಿಸಿದನು. ಹೇಗಿದ್ದರೂ ಹನುಮಂತನು ಹಿಂತಿರುಗುವುದಕ್ಕಾಗಿ ಬೃಹದಾಕಾರವನ್ನು ತಾಳಿದ್ದನು. ಆಕಾರ ಈ ಕಾರ್ಯಕ್ಕೆ ಅನುಕೂಲವಾಯಿತು. ಪ್ರಚಂಡ ಪರಾಕ್ರಮಿಯಾದ ಆತನು ಮರಗಳನ್ನು ನೆಲ್ಲ ಮುರಿದು ಮುರಿದು ಬಿಸಾಡಿದನು. ತಿಳಿಗುಳಗಳನ್ನೆಲ್ಲ ಕಲಕಿ ಹಾಕಿದನು. ಕೃತಕ ಪರ್ವತಗಳನ್ನೆಲ್ಲ ಪುಡಿ ಪುಡಿ ಮಾಡಿದನು. ಲತಾ ವಿಧಾನಗಳನ್ನು ಧ್ವಂಸ ಮಾಡಿದನು. ಎಲ್ಲಿ ನೋಡಿದರೂ ಬಿಸಿಲಿನಲ್ಲಿ ಬಾಡಿ ಹಾಳು ಹಾಳು ಸುರಿಯುತ್ತಿರುವ ಗಿಡ ಮರಬಳ್ಳಿಗಳಾದವು. ಅಲ್ಲಿ ವಾಸವಾಗಿದ್ದ ಹಕ್ಕಿಗಳೆಲ್ಲ ಕಿಟ್ಟನೆ ಕಿರಿಚಿಕೊಳ್ಳುತ್ತಾ ಹಾರಿಹೋದವು. ಲತಾಗೃಹಗಳೆಲ್ಲವೂ ಬಟ್ಟ ಬಯಲಾದವು. ಚಿತ್ರಗೃಹಗಳು ಹಾರಿಹೋದವು. ಅಲ್ಲಲ್ಲಿದ್ದ ಕಲ್ಲಿನ ಮಂಟಪಗಳು ನೆಲಸಮವಾದವು. ಉದ್ಯಾನವೆಲ್ಲವೂ ಹಾಳುಬಿಟ್ಟ ಬೆಂಗಾಡಾಯಿತು. ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ನಿಮಿಷ ಎಂಬಂತಾಯಿತು. ಹೀಗೆ ಅಶೋಕವನದ ಸರ್ವನಾಶವನ್ನು ಮಾಡಿ ಆ ತೋಟದ ಹೊರಬಾಗಿಲಿನಲ್ಲಿ ಬಂದು ನಿಂತನು. ಅಶೋಕವನದಲ್ಲಿದ್ದ ಹಕ್ಕಿಗಳ ಶೋಕಧ್ವನಿಯು ಮರಗಳು ಮುರಿದ ಶಬ್ದವು ಲಂಕಾನಗರಿಗಳೆಲ್ಲ ಕೇಳಿಸಿತು. ಆ ಪಕ್ಷಿಗಳೆಲ್ಲವೂ ದಿಕ್ಕು ದಿಕ್ಕಿಗೆ ಪ್ರಯಾಣ ಮಾಡುತ್ತಿರುವುದನ್ನು ಪಲಾಯನ ಮಾಡುತ್ತಿರುವುದು ಅವರಿಗೆ ಕಾಣಿಸಿತು. ಆ ವೇಳೆಗೆ ಸರಿಯಾಗಿ ರಾಕ್ಷಸ ನಾಶವನ್ನು ಸೂಚಿಸುವ ಅನೇಕ ದುರ್ನಿಮಿತ್ತಗಳಾದವು. ಇದರಿಂದ ರಾಕ್ಷಸರೆಲ್ಲರೂ ಗಾಬರಿಯಾಯಿತು. ಆ ವೇಳೆಗೆ ಅಶೋಕವನದಲ್ಲಿ ಕಾವಲು ಕಾಯುತ್ತಿದ್ದ ರಾಕ್ಷಸಿಯರಿಗೆ ಎಚ್ಚರವಾಯಿತು. ಅವರು ಎದ್ದು ನೋಡುತ್ತಾರೆ, ಎಲ್ಲೆಲ್ಲಿಯೂ ಸರ್ವನಾಶ. ಇದರಿಗೆ ಬೆಟ್ಟದಂತೆ ಭಯಂಕರಾಕಾರವುಳ್ಳ ವಾನರ ಬೇರೆ. ಅವರಿಗೆ ಅವನನ್ನು ಕಂಡು ಬಲು ಭಯವಾಯಿತು. ಅವರೆಲ್ಲರೂ ಸೀತನ್ನಯ್ಯ ಬಳಿ ಓಡಿ ಹೋಗಿ, ಅಮ್ಮ, ಇದೇನು, ಇವನು ಯಾರು, ಯಾರ ಮಗ, ಎಲ್ಲಿಂದ ಬಂದಿರುವನು, ಏತಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ ಎಂದು ಕೇಳಿದರು. ಸೀತಾದೇವಿ, ಚೆನ್ನಾಯಿತು, ನಾನೇನು ಬಲ್ಲೆ? ರಾಕ್ಷಸರು ಮಾಯಾರೂಪಿಗಳು. ಅವನ ಹೆಜ್ಜೆಯನ್ನು ಹಾವೇ ಬಲ್ಲುದೆಂಬಂತೆ ಈ ಮಾಯಾಸ್ವರೂಪಿಯ ವಿಷಯವನ್ನು ನೀವು ಬಲ್ಲಿರಿ ಅಷ್ಟೇ. ಇವನನ್ನು ನೋಡಿ ನನಗೂ ಭಯವಾಗುತ್ತದೆ. ಇವನಾರೋ ನೀವೇ ಹೇಳಿರಿ,
ನಿಮ್ಮಲ್ಲಿಯ ಯಾವನೋ ಒಬ್ಬನಿರಬೇಕು ಎಂದಳು. ಈ ನುಡಿಯಿಂದ ಆ ರಾಕ್ಷಸರಿಗೆ ದಿಕ್ಕೇ ತೋಚದಂತಾಯಿತು. ಅವರಲ್ಲಿ ಕೆಲವರು ಅಲ್ಲಿಯೇ ಸೀತಾದೇವಿಯ ಬಳಿಯಲ್ಲಿ ಅಡಗಿಕೊಂಡರು. ಕೆಲವರು ಒಂದೇ ಉಸಿರಿಗೆ ಓಡಿ ಹೋಗಿ ರಾವಣನಿಗೆ ಸುದ್ದಿ ಮುಟ್ಟಿಸಿದರು. ಮಹಾರಾಜ, ಸರ್ವನಾಶವಾಯಿತು. ಭಯಂಕರ ಆಕಾರದ ವಾನರನು ಅಶೋಕವನಕ್ಕೆ ಬಂದಿದ್ದಾನೆ. ಕ್ಷಣಕಾಲ ಅವನು ಸೀತೆಯೊಡನೆ ಮಾತನಾಡುತ್ತಿದ್ದು ಈಗ ಅಲ್ಲಿಯೇ ವನಮಧ್ಯದಲ್ಲಿದ್ದಾನೆ. ಅವನಂತೂ ಸಾಮಾನ್ಯನಂತೂ ಅಲ್ಲ. ಅವನ ಆಕಾರವನ್ನು ನೋಡಿದರೆ ಜೀವ ಜಲ್ಲೆನ್ನುತ್ತದೆ. ಆತನು ಯಾರೆಂದು ಸೀತಾದೇವಿಯನ್ನು ಕೇಳಿದರೆ ತನಗೇನೂ ತಿಳಿಯದಂತೆ ಹೇಳಿದಳು. ಅವನು ಎಲ್ಲೋ ದೇವೇಂದ್ರನ ದೂತನೋ ಕುಬೇರನ ದೂತನೋ ಇರಬೇಕೆಂದು ತೋರುತ್ತದೆ. ಅಥವಾ ಶ್ರೀರಾಮನ ಸೀತೆಯನ್ನು ಹುಡುಕುವುದಕ್ಕಾಗಿ ಅವನನ್ನು ಕಳುಹಿಸಿರಬಹುದು. ಆ ಘೋರವಾನರನು ಮನೋಹರವಾದ ನಮ್ಮ ಅಶೋಕವನವನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾನೆ. ಸೀತಾದೇವಿ ಇರುವ ಪ್ರದೇಶವನ್ನು ಬಿಟ್ಟು ಉಳಿದ ವನವೆಲ್ಲವೂ ಹೇಳ ಹೆಸರಂತಾಗಿದೆ. ಮಹಾರಾಜ, ಆ ಪಾಪಿಯನ್ನು ಹಿಡಿದು ಚೆನ್ನಾಗಿ ಶಿಕ್ಷಿಸಬೇಕು. ನೀನು ಬಯಸಿರುವ ಆ ಸೀತಾದೇವಿಯೊಡನೆ ಆ ನೀಚನು ಮಾತನಾಡುವುದೆಂದರೇನು? ಜೀವದ ಮೇಲೆ ಆಸೆ ಇಲ್ಲವೆಂದು ತೋರುತ್ತದೆ ಎಂದರು. ರಾಕ್ಷಸಿಯರ ನುಡಿಗಳು ಕಿವಿಯಲ್ಲಿ ಬೀಳುತ್ತಾ ಹೋದಂತೆ ರಾವಣೇಶ್ವರನು ಕೋಪದಿಂದ ಕಾಯುತ್ತಾ ಹೋಗಿ ರೋಷ ಪಾವಕನಾದನು. ಅಲ್ಲಿಗಳನ್ನು ಕಟಕಟ ಕಡಿಯುತ್ತಾ ಯುದ್ಧವೀರರಾದ ಕಿಂಕರರೆಂಬ ರಾಕ್ಷಸರನ್ನು ಕರೆದು ಈಗಲೇ ಹೋಗಿ ಈ ಕೋತಿಯನ್ನು ಬಲಿಹಾಕಿರಿ ಎಂದು ಅಪ್ಪಣೆ ಮಾಡಿದನು. ಮಹಾಬಲಶಾಲಿಗಳಾದ 50,000 ಜನ ಕಿಂಕರರು ಶೂಲ ಮುದ್ಗದಾದಿ ಆಯುಧಗಳನ್ನು ಹಿಡಿದು ಜೀವಸಹಿತವಾಗಿಯೇ ಆ ಕೋತಿಯನ್ನು ಹಿಡಿದು ತರೋಣ ಎಂದುಕೊಂಡು ಹೊರಟರು. ಅಶೋಕವನದ ಬಾಗಿಲಿನಲ್ಲಿಯೇ ನಿಂತಿದ್ದ ಹನುಮಂತನನ್ನು ಕಾಣುತ್ತಲೇ ಅವರೆಲ್ಲರೂ ಒಂದೇ ಸಲ ಆತನ ಮೇಲೆ ಎರಗಿದರು. ಆದರೇನು, ಕಾಳ್ಗಿಚ್ಚಿನ ಮೇಲೆ ಬಂದು ಬಿದ್ದಂತಾಯಿತು. ಹನುಮಂತನು ಅವರ ಪ್ರಹಾರಗಳನ್ನು ಲೆಕ್ಕ ಅನಾದ ಮಾಡಿದನು. ಅನಂತರ ಹಕ್ಕಿಗಳು ಗಿರಗಿರನೆ ತಿರುಗಿ ನೆಲಕ್ಕೆ ಬಿದ್ದವು. ಅತಿಬಲನಾದ ಶ್ರೀರಾಮನಿಗೆ ಜಯವಾಗಲಿ, ಶೂರನಾದ ಲಕ್ಷ್ಮಣನಿಗೆ ಜಯವಾಗಲಿ, ರಘುರಾಮನಿಂದ ಪಾಲಿತನಾದ ಸುಗ್ರೀವ ಮಹಾರಾಜನಿಗೆ ಜಯವಾಗಲಿ. ದುಸ್ಸಾಧ್ಯವಾದ ಕಾರ್ಯಗಳನ್ನು ಸುಲಭವಾಗಿ ಸಾಧಿಸಬಲ್ಲ ಶ್ರೀರಾಮಚಂದ್ರನ ದೂತನು ನಾನು. ನನ್ನ ಹೆಸರು ಹನುಮಂತ. ವಾಯುಪುತ್ರನಾದ ನಾನು ಶತ್ರುಗಳನ್ನು ಲೆಕ್ಕಿಸತಕ್ಕವನಲ್ಲ. 1,000 ಮಂದಿ ರಾವಣರು ನನ್ನೆದುರಿಗೆ ಯುದ್ಧಕ್ಕೆ ಬಂದರು ನನಗೆ ಸಮನಾಗಲಾರರು. ಕಲ್ಲು ಮರಗಳೇ ನನ್ನ ಆಯುಧ. ಅವುಗಳಿಂದ 1,000 ರಾಕ್ಷಸನಾದರೂ ನಾನು ಸಂಹರಿಸಬಲ್ಲೆ. ಈಗೋ ಹೀಗೆ ನೋಡುತ್ತಿದ್ದಂತೆಯೇ ಈ ಲಂಕಾಪಟ್ಟಣವೆಲ್ಲ ಧ್ವಂಸ ಮಾಡಿ ನನ್ನ ಪ್ರಭು ಪತ್ನಿಯಾದ ಮೈಥಿಲಿಗೆ ಮಡಿದು ನನ್ನ ಸ್ವಾಮಿಗೆ ಬಳಿಗೆ ಹಿಂತಿರುಗುವೆನು ಎಂದು ಕೂಗಿ ಹೇಳಿದನು. ಹನುಮಂತನ ಸಿಂಹಗರ್ಜನೆಯನ್ನು ಕೇಳಿಯೇ ಕಿಂಕರರಿಗೆ ಧೈರ್ಯ ಹುಡುಗಿತ್ತು. ಆದರೂ ತಮ್ಮ ಪ್ರಭುವಿನ ಅಪ್ಪಣೆಯನ್ನು ಮೀರಲಾರದೆ ತಾವು ಧರಿಸಿದ್ದ ನಾನಾ ವಿಧವಾದ ಆಯುಧಗಳನ್ನು ಮಾರುತಿಯ ಮೇಲೆ ಪ್ರಹರಿಸಲು ಮೊದಲು ಮಾಡಿದರು. ಹನುಮಂತನು ಅವರನ್ನು ಸದೆಬಡಿಯುವುದಕ್ಕಾಗಿ ಆಯುಧವೊಂದನ್ನು ಪಡೆಯಲು ಸುತ್ತಲೂ ನೋಡಿದನು. ವನದ ಹೆಬ್ಬಾಗಿಲಿಗೆ ಹಾಕುವ ದೊಡ್ಡ ಕಬ್ಬಿಣದ ಅಗುಳಿ ಕಾಣಿಸಿತು. ಅದನ್ನೇ ತೆಗೆದುಕೊಂಡು ರಾಕ್ಷಸರನ್ನು ಪ್ರಹರಿಸಲು ಮೊದಲು ಮಾಡಿದನು. ಕ್ಷಣಮಾತ್ರದಲ್ಲಿ ಕಿಂಕರರೆಲ್ಲರೂ ನಾಮಾವಶೇಷವಾಗಿ ಹೋದರು. ಮತ್ತಾರು ಬರುವರು ನೋಡೋಣವೆಂದು ಆತನು ತನ್ನ ಆಯುಧದೊಡನೆ ಹೊರಬಾಗಿಲಿನಲ್ಲಿ ಕಾದು ನಿಂತನು. ಆತನ ಒಡೆತಕ್ಕೆ ಸಿಕ್ಕಿ
ಓಡಿ ಹೋದ. ಒಬ್ಬಿಬ್ಬರು ರಾಕ್ಷಸರು ರಾವಣನ ಬಳಿಗೆ ಹೋಗಿ ಕಿಂಕರರೆಲ್ಲರೂ ನಿಶ್ಚೇಷವಾಗಿ ಹತರಾದ ಸುದ್ದಿಯನ್ನು ಅರಿಕೆ ಮಾಡಿದರು. ಅದನ್ನು ಕೇಳಿ ರಾವಣನು ಕೋಪದಿಂದ ಕಿಡಿಕಿಡಿಯಾಡುತ್ತಾ ತನ್ನ ಮಂತ್ರಿಯಾದ ಪ್ರಹಸ್ತನ ಮಗ ಜಯಮಾಲಿಯನ್ನು ಈ ಘೋರ ಕಪಿಯ ಮೇಲೆ ಯುದ್ಧ ಕಟ್ಟಿದನು. ತೋಟದ ಹೆಬ್ಬಾಗಿನಲ್ಲಿ ಕೆಲಸವಿಲ್ಲದೆ ನಿಂತಿದ್ದ ಹನುಮಂತನಿಗೆ ತೋಟದಲ್ಲಿದ್ದ ಚೈತ್ರ ಪ್ರಾಸಾದ ಕಾಣಿಸಿತು. ಅದು ರಾಕ್ಷಸರ ದೇವತೆಯ ಗುಡಿ, ಬಹುಭಯಂಕರವಾದುದು. ಹನುಮಂತನು ಆ ಗುಡಿಯ ಶಿಖರಕ್ಕೆ ಹೇರಿ ಹೋಗಿ ಉದಿಸುವ ಸೂರ್ಯನಂತೆ ಅಲ್ಲಿ ಕುಳಿತು ಭುಜಚಾಲನ ಮಾಡುತ್ತಾ ಮತ್ತೊಮ್ಮೆ ಗಟ್ಟಿಯಾಗಿ ಘೋಷಿಸಿದನು. ಬಾಹುಶಾಲಿಯಾದ ಶ್ರೀರಾಮನಿಗೆ ಜಯವಾಗಲಿ, ಲಕ್ಷ್ಮಣ ಸ್ವಾಮಿಗೆ ಜಯವಾಗಲಿ, ರಾಮ ಸಹಾಯಕನಾದ ರಾಜ ಸುಗ್ರೀವನಿಗೆ ಜಯವಾಗಲಿ. ನಾನು ಕೋಸಲ ದೇಶದ ಶ್ರೀರಾಮನ ದೂತ. ನನ್ನ ಹೆಸರು ಹನುಮಂತ. ವಾಯುಪುತ್ರನಾದ ನಾನು ಮಹಾಬಲಶಾಲಿ. ಒಬ್ಬ ರಾವಣನಲ್ಲ, ಸಹಸ್ರ ರಾವಣರು ಬಂದರು, ಅವರನ್ನು ಯುದ್ಧದಲ್ಲಿ ಸಂಹರಿಸಬಲ್ಲೆ. ಈಗ ಈ ಲಂಕಾನಗರವನ್ನು ನಾಶ ಮಾಡಿ ನನ್ನ ಸ್ವಾಮಿ ಪತ್ನಿಯಾದ ಮೈಥಿಲಿಗೆ ನಮಸ್ಕರಿಸಿ ನಾನು ಪ್ರಭುವಿನ ಬಳಿಗೆ ಹಿಂತಿರುಗುತ್ತೇನೆ. ಆತನ ಘೋಷಣೆಯನ್ನು ಕೇಳಿ ಚೈತ್ರದ 100 ಜನ ಕಾವಲುಗಾರರು ಈಟಿ ಬಲ್ಲೆ ಗಂಡು ಗೋಡಲಿಗಳನ್ನು ಹಿಡಿದು ಆತನ ಮೇಲೆ ಯುದ್ಧಕ್ಕೆ ಬಂದರು. ಅವರೆಲ್ಲರೂ ಏಕಕಾಲದಲ್ಲಿಯೇ ಮೇಲೆ ಕುಳಿತಿದ್ದ ಹನುಮಂತನಿಗೆ ಅಂಬಿನ ಮಳೆಗರೆದರು. ಇದನ್ನು ಕಂಡು ಹನುಮಂತನಿಗೆ ಕೋಪ ಉಕ್ಕಿತು. ಕುಳಿತಲ್ಲಿದ್ದಲೇ ಆ ಚೈತ್ರ ಪ್ರಾಸಾದ ಕಂಬವೊಂದನ್ನು ಕಿತ್ತುಕೊಂಡು ಅದನ್ನು ಗರಗರ ತಿರುಗಿಸಿದನು. ಆ ಆದುದರಿಂದ ಆ ಪ್ರಾಸಾದವೆಲ್ಲ ಸುಟ್ಟು ಹೋಯಿತು. ಅನಂತರ ಆತನು ಅದೇ ಕಂಬದಿಂದಲೇ ಆ 100 ಮಂದಿಯನ್ನು ಹೊಡೆದು ಕೊಂದು ಹಾಕಿದನು. ಹೀಗೆ ಆ ರಾಕ್ಷಸರೆಲ್ಲ ಸಂಹರಿಸಿದ ಮೇಲೆ ಆಕಾಶದಲ್ಲಿ ತೆಗೆದು ನಿಂತು ಲಂಕೆಯ ರಾಕ್ಷಸರಿಗೆಲ್ಲ ಕೂಗಿ ಹೇಳಿದನು. ಎಲೈ ರಾಕ್ಷಸಾದ ಮರಿರ, ನನ್ನಂತೆಯೇ ಮಹಾಪರಾಕ್ರಮಿಗಳು ಮಹಾಕಾಯರು ಆದ ಸಾವಿರಾರು ಮಂದಿ ನಮ್ಮ ರಾಜನ ಬಳಿ ಇದ್ದಾರೆ. ಅವರೆಲ್ಲರೂ ಸೀತಾಮಾತೆಯನ್ನು ಅರಸುತ್ತಾ ದಿಕ್ಕು ದಿಕ್ಕಿಗೆ ಹೋಗಿರುವರು. ನಮ್ಮ ಮಹಾರಾಜನು ಇಷ್ಟರಲ್ಲಿಯೇ ಅವರೆಲ್ಲರನ್ನು ಕರೆದುಕೊಂಡು ಬಂದು ಲಂಕೆಯನ್ನು ಮುತ್ತುತ್ತಾನೆ. ನಿಮ್ಮೆಲ್ಲರಿಗೂ ಮೃತ್ಯು ಹತ್ತಿರ ಬಂದಿದೆ. ಮಹಾತ್ಮನಾದ ಶ್ರೀರಾಮನಲ್ಲಿ ದ್ವೇಷ ಬೆಳೆಸಿದ ನೀವು ಲಂಕಾನಗರವು ಆತನ ಬಾಣದ ಬೆಂಕಿಯಲ್ಲಿ ದಗ್ಧವಾಗಿ ಹೋಗುವುದು ಖಂಡಿತ. ಆಗ ನಿಮ್ಮ ದೊರೆಯಾದ ರಾವಣನಿಗೂ ಮೃತ್ಯು ತಪ್ಪಿದುದಲ್ಲ. ಹನುಮಂತನ ಘೋಷಣೆ ಮುಗಿಯುವ ವೇಳೆಗೆ ರಾವಣನು ಕಳುಹಿಸಿದ ಜಂಬುಮಾಲಿ ಅಲ್ಲಿಗೆ ಬಂದನು. ಜಂಬುಮಾಲಿಯೇನೂ ಸಾಮಾನ್ಯನಲ್ಲ, ಮಹಾಪರಾಕ್ರಮಿ ಎಂದು ಆತನು ಪ್ರಸಿದ್ಧನಾಗಿದ್ದನು. ಆತನ ದೊಡ್ಡ ದೇಹವು ಚಕ್ರದಂತಿದ್ದ, ದುಂಡು ಕಣ್ಣುಗಳು ಭಯಂಕರವಾಗಿದ್ದವು. ರಾಕ್ಷಸವೀರನು ಇಂದ್ರನ ಧನುಸ್ಸಿಗೆ ಸಮಾನಾದ ದೊಡ್ಡ ಬಿಲ್ಲನ್ನು ಹಿಡಿದು ಠಾಂಕಾರ ಮಾಡುತ್ತಾ ತನ್ನ ಹೇಸರಗತ್ತೆಗಳ ರಥದಲ್ಲಿ ಕುಳಿತು ಹನುಮಂತನ ಬಳಿಗೆ ಧಾವಿಸಿದನು. ಅವನನ್ನು ಕಾಣುತ್ತಲೇ ಹನುಮಂತನು ಸಿಂಹನಾದ ಮಾಡಿದನು. ಜಂಬುಮಾಲಿ ಅವನ ಸೊಕ್ಕನ್ನು ಅಡಗಿಸುವನೆಂದುಕೊಂಡು ಭಯಂಕರವಾದ ಬಾಣಗಳನ್ನು ಹೂಡಿ ಹನುಮಂತನ ಮೇಲೆ ಪ್ರಯೋಗಿಸಿದನು. ಹನುಮಂತನ ದೇಹವೆಲ್ಲವೂ ಬಾಣದ ಮಣೆಯಲ್ಲಿ ಮುಳುಗಿ ಹೋಯಿತು. ಆತನ ಹಣೆಗೆ ಗಾಯವಾಗಿ ಮುಖದ ಮೇಲೆಲ್ಲ ರಕ್ತ ಸುರಿಯಿತು. ಇದರಿಂದ ಕನಲಿದ ವಾನರ ವೀರನು ಸುತ್ತಲು ನೋಡಿ ಸಮೀಪದಲ್ಲಿದ್ದ ಒಂದು ಬಂಡೆಯನ್ನು ಎತ್ತಿ ತನ್ನ ಎದುರಾಳಿಯ ಮೇಲೆ ಒಗೆದನು. ಆದರೆ ಆ ಬಂಡೆ ಜಂಬುಮಾಲಿಯ ಬಾಣಾಘಾತಕ್ಕೆ ಸಿಕ್ಕು ಚಿಕ್ಕ ನುಚ್ಚು ನೂರಾಯಿತು. ಇದನ್ನು ಕಂಡು ಮಾರುತಿಯ ಕೋಪ ಮತ್ತಷ್ಟು ಹೆಚ್ಚಿತು. ಸಮೀಪದಲ್ಲಿಯೇ ಇದ್ದ ಸಾಲ ವೃಕ್ಷವೊಂದನ್ನು ಕಿತ್ತು ಅದರಿಂದ ತನ್ನ ಶತ್ರುವನ್ನು ಅಪ್ಪಳಿಸಿ ಹೊರಟನು. ಆದರೆ ವೀರನಾದ ಜಂಬುಮಾಲಿ ಅದನ್ನು ತನ್ನ ಬಾಣ ಪರಂಪರೆಯಿಂದ ನಿವಾರಿಸಿ ಹನುಮಂತನನ್ನು ತನ್ನ ಬಾಣಗಳಲ್ಲಿ ಹೂಳಿದನು. ಬಾಣಾಘಾತದಿಂದ ನೊಂದಿದ್ದ ಮಾರುತಿ ತನ್ನ ಮೊದಲ ಆಯುಧವಾದ ಕಬ್ಬಿಣದ ಅಗುಳಿಯನ್ನೇ ತೆಗೆದುಕೊಂಡು ಗರಗರ ತಿರುಗಿಸಿ ಜಂಬುಮಾಲಿಯ ಮೇಲೆ ಎಸೆದನು. ಅಲ್ಲಿಗೆ ಮುಗಿಯಿತು ಯುದ್ಧ. ಜಂಬುಮಾಲಿಯಾಗಲಿ ಅವನ ರಥವಾಗಲಿ
ಅದಕ್ಕೆ ಕಟ್ಟಿದ ಹೇಸರಗತ್ತೆಗಳಾಗಲಿ ಗುರುತಿಸಲಾರದಷ್ಟು ರೂಪುಗೆಟ್ಟು ನೆಲಕ್ಕೆ ಬಿದ್ದು ಹೋದವು. ಅಧ್ಯಾಯ 15 ಬಲಾಬಲ ಪರೀಕ್ಷೆ 2. ಜಂಬುಮಾಲಿ ಹತನಾದ ಸುದ್ದಿ ರಾಕ್ಷಸನಿಗೆ ರಾವಣನಿಗೆ ಗೊತ್ತಾದೊಡನೆಯೇ ಆತನು ಕೋಪದಿಂದ ಕಣ್ಣುಗಳನ್ನು ಕೆಂಡವನ್ನು ಕೆದರುತ್ತಾ ಜಂಬುಮಾಲಿಗೆ ಸಮನಾದ ಬಲರಾದ 7 ಮಂದಿ ಮಂತ್ರಿಗಳ ಪುತ್ರರನ್ನು ಕರೆದು ನೀವು ಈಗಲೇ ಹೋಗಿ ಆ ಕಪಿಯನ್ನು ಹಿಡಿದು ತನ್ನಿರಿ ಎಂದು ಅಪ್ಪಣೆ ಮಾಡಿದನು. ಅವರು ಆತನ ಆಜ್ಞಾ ವಿಧೇಯರಾಗಿ ಸ್ವಲ್ಪ ದೊಡ್ಡ ಸೈನ್ಯದೊಡನೆ ಹನುಮಂತನನ್ನು ಹಿಡಿ ತರಲು ಹೊರಟರು. ದಿವ್ಯ ಮಾರ್ಗಗಳನ್ನು ಧರಿಸಿ ಪ್ರತ್ಯೇಕವಾದ ದೊಡ್ಡ ರಥದಲ್ಲಿ ಕುಳಿತು ಗರ್ವದಿಂದ ಬೀರಿಯುತ್ತ ಬರುತ್ತಿರುವ ಆ ರಾಕ್ಷಸರನ್ನು ಹನುಮಂತನು ದೂರದಿಂದಲೇ ನೋಡಿದನು. ನೋಡುವಷ್ಟರಲ್ಲಿ ಆ ರಾಕ್ಷಸರು ಆತನನ್ನು ಸಮೀಪಿಸಿ ಬಾಣಗಳ ಮಳೆಯನ್ನು ಕರೆಯಲು ಮೊದಲು ಮಾಡಿದರು. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆತನು ಅಂತರಿಕ್ಷಕ್ಕೆ ಹಾರಿದನು. ಆ ರಾಕ್ಷಸರೇನು ಸಾಮಾನ್ಯರೇ, ತಾವು ಅಂತರಿಕ್ಷಕ್ಕೆ ಹಾರಿ ಅವನನ್ನು ಘಾತಿಸಲು ಮೊದಲು ಮಾಡಿದರು. ಇದನ್ನು ಕಂಡು ಮಾರುತಿ ಒಮ್ಮೆ ಸಿಂಹನಾದ ಮಾಡಿ ಅವರ ಮೇಲೆ ಕವಿದು ಬಿದ್ದನು. ಅದರಲ್ಲಿ ಒಬ್ಬನನ್ನು ಆತ ತನ್ನ ಅಂಗೈಯಿಂದ ಅಪ್ಪಳಿಸಿ ಕೆಡುಹಿದನು. ಮತ್ತೊಬ್ಬನು ಕಾಲ ತುಳಿತಕ್ಕೆ ಸಿಕ್ಕಿ ಜಜ್ಜಿ ಹೋದನು. ಇನ್ನೊಬ್ಬನು ಮುಷ್ಟಿಯ ಹೊಡೆತಕ್ಕೆ ಮೃತಿ ಹೊಂದಿದನು. ಬೇರೊಬ್ಬನನ್ನು ಆತನು ತನ್ನ ಉಗುರಿನಿಂದ ಸಿಗಿದು ಹಾಕಿದನು. ಆತನ ಮೇಲೆ ಬಿದ್ದ ಅರವಸಕ್ಕೆ ಮತ್ತೊಬ್ಬನು ಸತ್ತನು. ಉಳಿದವರು ಆತನ ಸಿಂಹನಾದವನು ಕೇಳಿಯೇ ಸತ್ತರು. ತಮ್ಮ ನಾಯಕರಿಗೆ ಆದ ಗತಿಯನ್ನು ಕಂಡು ಕಳೆದುಳಿದಿದ್ದ ಸೈನ್ಯದವರು ಓಡಿ ಹೋಗಿ ಆ ಸಂಗತಿಯನ್ನು ರಾವಣಾಸುರನಲ್ಲಿ ಭಿನ್ನವಿಸಿದರು. ಮಂತ್ರಿ ಪುತ್ರ ಸಪ್ತಕವು ಒಮ್ಮೆಗೆ ಮಡಿದುದನ್ನು ಕೇಳಿ ರಾವಣನ ಮನಸ್ಸಿಗೆ ಬಹು ಆತಂಕ ತಟ್ಟಿತು. ಆದರೂ ಅದನ್ನು ಹೊರದೋರದೆ ವಿರೂಪಾಕ್ಷ, ಯೂಪಾಕ್ಷ, ಧರ್ಧರ, ಪ್ರಗಸ, ಬಾಸಕರ್ಣ ಎಂಬ 5 ಸೇನಾಪತಿಯನ್ನು ಕರೆದು, ಎಲೈ ಶೂರಾದ ಸೇನಾಪತಿಗಳೇ, ನೀವು ನಿಮ್ಮ ನಿಮ್ಮ ಚತುರಂಗ ಸೈನ್ಯದೊಡನೆ ಹೊರಟು ನಮ್ಮ ಅಶೋಕವನಕ್ಕೆ ಬಂದಿರುವ ಆ ಘೋರ ಕಪಿಯನ್ನು ಹೇಗಾದರೂ ಮಾಡಿ ಸಂಹರಿಸಬರತಕ್ಕದ್ದು. ಅವನನ್ನು ಸಾಮಾನ್ಯ ಕಪಿಯೆಂದು ಭಾವಿಸಿ ಮೋಸ ಹೋಗದಿರಿ. ಬಹುಶಃ ದೇವೇಂದ್ರನು ದೊಡ್ಡ ತಪಸ್ಸನ್ನು ಮಾಡಿ ನಮ್ಮ ನಿಗ್ರಹಕ್ಕೆ ಈ ಭೂತವನ್ನು ಸೃಷ್ಟಿ ಮಾಡಿದರೂ ಮಾಡಿರಬಹುದು. ವಾಲಿ ಸುಗ್ರೀವ, ಜಾಂಬವಂತ ಮೊದಲಾದ ಕಪಿವೀರನನ್ನು ನಾನು ಬಲ್ಲೆ. ಅವರಾರು ಇಂತಹ ಬಲಶಾಲಿಗಳಲ್ಲ. ಈ ವಾನರನು ಮಾಯಾರೂಪಿಯಂತೆ ತೋರುತ್ತದೆ. ಆದುದರಿಂದ ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸಬೇಕು ಎಂದು ಎಚ್ಚರಿಸಿ ಅವರನ್ನು ಹನುಮಂತನ ಮೇಲೆ ಯುದ್ಧಕ್ಕೆ ಅಟ್ಟಿದನು. ಅವರೆಲ್ಲರೂ ಮಹಾ ತಡಗರದಿಂದ ತಮ್ಮ ತಮ್ಮ ಸೈನ್ಯಗಳನ್ನು ಸಜ್ಜುಗೊಳಿಸಿಕೊಂಡು ಭಯಂಕರವಾದ ಆಯುಧ ಕೋಟಿಗಳನ್ನು ತಮ್ಮ ರಥಗಳಲ್ಲಿ ತುಂಬಿಕೊಂಡು ಆ ವಾನರ ವೀರನ ಮೇಲೆ ಯುದ್ಧಕ್ಕೆ ಹೊರಟರು. ಉಪವನದ ಬಾಗಿಲಿನಲ್ಲಿ ಅವರ ಪಾಲಿನ ಯಮನಂತೆ ಕುಳಿತಿದ್ದ ಹನುಮಂತನನ್ನು ಕಾಣುತ್ತಲೇ ದುರ್ಧರನು ಹರಿತವಾದ 5 ಬಾಣವನ್ನು ಹನುಮಂತನ ಮೇಲೆ ಪ್ರಯೋಗಿಸಿದನು. ಅವು ತನುವನ್ನು ತಾಕುತ್ತಲೇ ಆತನು ಸಿಂಹನಾದ ಮಾಡುತ್ತಾ ಆಕಾಶಕ್ಕೆ ಹಾರಿದನು. ದುರ್ಧರನು ಆತನ ಹಿಂದೆಯೇ ರಥದೊಡನೆ ಹಾರಿ ಆತನ ಮೇಲೆ ಬಾಣದ ಮಳೆಯನ್ನು ಕರೆಯಲು ಮೊದಲು ಮಾಡಿದನು. ಆಗ ಆ ವಾಯುಪುತ್ರನು ತನ್ನ ದೇಹವನ್ನು ಮತ್ತಷ್ಟು ಪರ್ವತೋಪವಾಗಿ ಬೆಳೆಸಿಕೊಂಡು ಅವನ ಮೇಲೆ ರಥದ ಮೇಲೆ ಬಿದ್ದನು. ಒಡನೆಯೇ ರಥಕ್ಕೆ ಕಟ್ಟಿದ 8 ಕುದುರೆಗಳು ಸತ್ತು ಹೋದವು. ರಥ ನೆಲಕ್ಕೆ ಬಿದ್ದು ಪುಡಿ ಪುಡಿಯಾಯಿತು. ಅದರೊಳಗೆ ಕುಳಿತಿದ್ದ ದುರ್ಧರನು ಸತ್ತು ನೆಲಕ್ಕುರುಳಿದನು. ದುರ್ಧರ ಸತ್ತುದನ್ನು ಕಂಡು ವಿರೂಪಾಕ್ಷ ಯೂಪಾಕ್ಷರಿಬ್ಬರಿಗೂ ಕೋಪ ದೀಪರಾಗಿ ಕಣ್ಣುಗಳನ್ನು ಕೆಂಡವನ್ನು ಕಾರುತ್ತಾ ಹಲ್ಲುಗಳನ್ನು ಕಟಕಟ ಕಡಿಯುತ್ತಾ ಆಕಾಶಕ್ಕೆ ಹಾರಿ ಮೂಸಲಾಯುಧಗಳಿಂದ
ಹನುಮಂತನ ಎದೆಗೆ ಹೊಡೆದರು. ಬರಿಗೈಲಿದ್ದ ಹನುಮಂತನು ಭೂಮಿಗೆ ಅವತರಿಸಿ ಸಮೀಪದಲ್ಲಿದ್ದ ಸಾಲವೃಕ್ಷವೊಂದನ್ನು ಕಿತ್ತು ಅದರಿಂದ ಅವರಿಬ್ಬರನ್ನು ಒಟ್ಟಿಗೆ ಅಪ್ಪಳಿಸಿದನು. ಇಬ್ಬರೂ ರಕ್ತ ಕಾರಿಕೊಂಡು ನೆಲಕ್ಕುರುಳಿ ಸತ್ತರು. ಇದನ್ನು ಕಂಡು ಪ್ರಗಸನು ಹನುಮಂತನಿಗೆ ಹಿರಿದಾದನು. ಅವರಿಬ್ಬರು ಯುದ್ಧಕ್ಕೆ ತೊಡಗಿರುವಾಗ ಬಾಸಕರ್ಣನೆಂಬುವನು ಪ್ರಗಸನಿಗೆ ಸಹಾಯವಾಗಿ ನಿಂತನು. ಒಬ್ಬನು ಕತ್ತಿಯಿಂದ ಹೊಡೆಯುತ್ತಿದ್ದಾನೆ, ಮತ್ತೊಬ್ಬನು ಶೂಲದಿಂದ ತಿವಿಯುತ್ತಿದ್ದಾನೆ. ಹನುಮಂತನ ದೇಹವೆಲ್ಲ ರಕ್ತಮಯವಾಯಿತು. ಕೂಡಲೇ ಹನುಮಂತನು ಅಲ್ಲಿಯೇ ಸಮೀಪದಲ್ಲಿದ್ದ ಕೃತಕ ಪರ್ವತವೊಂದರ ಶಿಖರವನ್ನು ಕೆತ್ತಿಕೊಂಡು ಆ ಇಬ್ಬರನ್ನು ಅಬ್ಬಳಿಸಿದನು. ಇಬ್ಬರು ಸತ್ತು ನೆಲಕ್ಕುರುಳಿದರು. ಅವರ ಜೊತೆಯಲ್ಲಿ ಬಂದಿದ್ದ ಸೈನ್ಯವೆಲ್ಲವೂ ಬಿರುಗಾಳಿಗೆ ಸಿಕ್ಕ ತರಗಲೆಯಂತೆ ಹನುಮಂತನ ಒಡೆತಕ್ಕೆ ಸಿಕ್ಕಿ ನಾಶವಾಗಿ ಹೋಯಿತು. ಎತ್ತ ನೋಡಿದರೂ ಸತ್ತ ಆನೆ, ಮುರಿದ ರಥ, ಮಡಿದ ಕುದುರೆ, ಗತ ಜೀವಿಗಳಾದ ರಾಕ್ಷಸರು. ಹನುಮಂತನು ಯಥಾಪ್ರಕಾರ ತೋಟದ ಬಾಗಿಲಿನಲ್ಲಿ ಪುನರಾಯನ್ ಮಹಾಕಪಿ ತನ್ನ ಶೂರ ಸೇನಾನಿಗಳೈವರು ಮಡಿದ ಸುದ್ದಿಯನ್ನು ಕೇಳಿ ರಾವಣೇಶ್ವರನು ಚಿಂತಾಮಗ್ನಾಗಿ ತನ್ನ ಎದುರಿಗೆ ಕುಳಿತಿದ್ದ ಅಕ್ಷಕುಮಾರನನ್ನು ನೋಡಿದನು. ಇಂಗಿತಜ್ಞನಾದ ಅಕ್ಷಕುಮಾರನು ತನ್ನ ತಂದೆಯ ಅಭಿಪ್ರಾಯವನ್ನು ಅರಿತವನಾಗಿ ಹವಿಸ್ಸುಂದ ಅಗ್ನಿ ಜ್ವಲಿಸುವಂತೆ ದಿಗ್ಗನ ಮೇಲಕ್ಕೆದ್ದು ಹನುಮಂತನ ಮೇಲೆ ಯುದ್ಧಕ್ಕೆ ಹೊರಡಲು ಸಿದ್ಧನಾದನು. ಸುವರ್ಣಾಲಂಕೃತವಾದ ಆತನ ರಥ ತಕ್ಷಣವೇ ಸಿದ್ಧವಾಯಿತು. ಮನೋವೇಗದ 8 ಉತ್ತಮಾಶ್ವಗಳಿಂದ ಕೂಡಿದ ಆ ರಥಗಳಲ್ಲಿ ಬಾಣಗಳಿದ್ದ ತುಂಬಿದ ಬತ್ತೆಗಳನ್ನು 8 ಮೂಲೆಗಳಲ್ಲಿ 8 ಕತ್ತಿಗಳು ನೇತಾಡುತ್ತಿದ್ದವು. ಬೇರೆ ಬೇರೆ ಕವಚಗಳು, ಧನುಸ್ಸುಗಳು ಅದರಲ್ಲಿ ಅಣಿಮಾಡಿ ಇಡಲ್ಪಟ್ಟಿದ್ದವು. ಭೂಮ್ಯಾಕಾಶದಲ್ಲಿ ತಮನಾಗಿಯೇ ಸಂಚರಿಸಬಲ್ಲ ಈ ರಥದಲ್ಲಿ ಅಕ್ಷಕುಮಾರನ್ನು ಆರೋಹಿಸಿ ಅಶೋಕದ ವನಗೆದ ಕಡೆಗೆ ಹೊರಟನು. ಪ್ರಜಾಕ್ಷಯಕ್ಕಾಗಿ ಹೊರಟ ಪ್ರಳಯ ರುದ್ರನಂತೆ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ಆ ರಾಜಕುಮಾರನನ್ನು ಹನುಮಂತನು ಕಾಣುತ್ತಲೇ ಆತನ ಅದ್ಭುತಾಕಾರವನ್ನು ಕಂಡು ಆಶ್ಚರ್ಯಪಡುತ್ತಾ ತನ್ನ ಪರಾಕ್ರಮಕ್ಕೆ ತಕ್ಕ ಪ್ರತಿಧ್ವನಿ ದೊರೆತಿದೆಂದು ಸಂತೋಷಿಸಿದನು. ತಾನು ಸಮೀಪಿಸಿದರೂ ಸ್ವಲ್ಪವೂ ಲಕ್ಷ್ಯವಿಲ್ಲದ ಕುಳಿತಿದ್ದ ಹನುಮಂತನನ್ನು ಕಂಡು ಅಕ್ಷಕುಮಾರನಿಗೆ ಅಚ್ಚರಿಯಾಯಿತು. ಆತನು ಮಹಾಕಾಪಿಯನ್ನು ಕೆರಳಿಸುವುದಕ್ಕಾಗಿಯೇ 3 ತೀಕ್ಷ್ಣವಾದ ಬಾಣವನ್ನು ಅವನ ಮೇಲೆ ಪ್ರಯೋಗಿಸಿದನು. ಕೂಡಲೇ ಹನುಮಂತನು ಕೆರಳಿ ಮೇಲಕ್ಕೆದ್ದನು. ಅದನ್ನು ಕಂಡು ಅಕ್ಷಕುಮಾರನು ಅಮೋಘವಾದ ಬಾಣಗಳ ಮಳೆಯನ್ನೇ ಸುರಿಸಿದನು. ಅಕ್ಷಕುಮಾರನ ದೊಡ್ಡ ನೀಲದೇಹ ಆತನ ಕೈಲಿ ಹಿಡಿದಿದ್ದ ಇಂದ್ರಧನುಸ್ಸಿನಂತಹ ವಿಚಿತ್ರ ಕಾರ್ಮುಕ, ಆತನು ಸುರಿಸುತ್ತಿದ್ದ ಶರವರ್ಷ ಪರ್ವತಾಕಾರದ ಹನುಮಂತ ಇವನ್ನು ನೋಡಿದರೆ ಮೇಘವು ಬೆಟ್ಟದ ಮೇಲೆ ಮಳೆ ಸುರಿಸುವಂತೆ ಕಾಣುತ್ತಿತ್ತು. ಇಬ್ಬರು ತಮ್ಮ ಎದುರಾಳಿಗಳನ್ನು ಕಂಡು ಮನಸ್ಸಿನಲ್ಲಿಯೇ ಮೆಚ್ಚಿಕೊಂಡರು. ಹನುಮಂತನು ತನ್ನ ಸಂತೋಷವನ್ನು ದೊಡ್ಡದಾದ ಸಿಂಹನಾದದ ಮೂಲಕ ಹೊರೆದು ಹೋರಿದನು. ಅಕ್ಷಕುಮಾರನು ವೀರ್ಯದ ಕೊಬ್ಬಿನಿಂದ ಮುಂದೆ ನುಗ್ಗಿದನು. ಹುಲ್ಲು ಮುಚ್ಚಿದ ಹಳೆಯ ಬಾವಿಯ ಮೇಲೆ ಅವಿವೇಕದಿಂದ ಕಾಳಾನೆ ನುಗ್ಗುವಂತೆ ಇದನ್ನು ಕಂಡು ಹನುಮಂತನು ಮೇಘವು ಗುಡುಗುವಂತೆ ಒಮ್ಮೆ ಸಿಂಹನಾದ ಮಾಡಿ ತೊಡೆಗಳನ್ನು ಬೀಸುತ್ತಾ ಆಕಾಶಕ್ಕೆ ಹಾರಿದನು. ಅಕ್ಷಕುಮಾರನು ಹಿಂದೆಯೇ ಹಾರಿ ಅವನ ಮೇಲೆ ಬಾಣಗಳನ್ನು ಸುರಿಸಿದನು. ವಾಯುಪುತ್ರನಾದರೂ ಆ ಬಾಣಗಳ ಮಧ್ಯದಲ್ಲಿಯೇ ಗಾಳಿಯಂತೆ ತೂರುತ್ತ ಅವುಗಳಿಂದ ತಪ್ಪಿಸಿಕೊಳ್ಳುವುದು ತಿದ್ದನು. ಆದರೆ ಬಹುಕಾಲ ಹಾಗೆ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲವೆನಿಸಿತು. ಆತನಿಗೆ ಈ ರಾಜಕುಮಾರನ ಬಾಣಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬ ಚಿಂತೆಯು ಆಂಜನೇಯನ ಮನಸ್ಸಿನಲ್ಲಿ ಉದಿಸಿತು. ಬಾಲನಾದರೂ ಅಕ್ಷಕುಮಾರನನ್ನು ಅತುಲ ಸಾಹಸಿ, ಅಮಿತ ಧೈರ್ಯಶಾಲಿ, ಯುದ್ಧ ವಿದ್ಯ ವಿಶಾರದ ಆತನ ಉತ್ಸಾಹವು ಕ್ಷಣಕ್ಕೂ ಹೆಚ್ಚುತ್ತಿದ್ದಿತು. ಇದನ್ನು ಕಂಡು ಹನುಮಂತನು ಓಹೋ, ಉರಿಯುವ ಬೆಂಕಿಯನ್ನು ಆರಿಸದೆ ಬಿಡುವುದು ಕ್ಷೇಮವಲ್ಲ ಎಂದುಕೊಂಡನು.
ಹೀಗೆಂದುಕೊಂಡು ಆತನು ಆ ರಾಕ್ಷಸನ ರಥಾಶ್ವಳೆಂಟುಗಳನ್ನು ಒಂದು ಕೈಯಿಂದ ಹೊಡೆದು ಕೆಳಕ್ಕೆ ಕೆಡವಿದನು. ಮತ್ತೊಂದು ಕೈಯಿಂದ ರಥವನ್ನು ಅಪ್ಪಳಿಸಿದನು. ರಥವು ಪುಡಿ ಪುಡಿಯಾಗಿ ಕುದುರೆಯೊಡನೆಯೇ ನೆಲಕ್ಕುರುಳಿತು. ಒಡನೆಯೇ ಅಕ್ಷಕುಮಾರನು ರಥದಿಂದ ಕೆಳಕ್ಕೆ ಹಾರಿ ತಪೋ ಮಹಿಮೆಯಿಂದ ದೇವಲೋಕವನ್ನು ಅಡರುವ ಮಹರ್ಷಿಯಂತೆ ಆಕಾಶಕ್ಕೆ ಹಾರಿದನು. ಹೀಗೆ ಹಾರಿ ತನ್ನ ಬಳಿಗೆ ಬರುತ್ತಿರುವ ಅವನನ್ನು ಹನುಮಂತನು ತಟ್ಟನೆ ಸಮೀಪಿಸಿ ಅವನ ಕಾಲುಗಳನ್ನು ಭದ್ರವಾಗಿ ಹಿಡಿದುಕೊಂಡನು. ಅನಂತರ ಗರುಡನು ಮಹಾಸರ್ಪವನ್ನು ಎಸೆಯುವಂತೆ ಆ ರಾಕ್ಷಸನ ಕಾಲುಗಳನ್ನು ಇಳಿದೆಳೆದು ಅಂತರಿಕ್ಷದಲ್ಲಿ ಗಿರಗಿರನ್ನು ತಿರುಗಿಸಿ ನೆಲಕ್ಕೆ ಕುಕ್ಕಿದನು. ಇದರಿಂದ ಆ ರಾಕ್ಷಸನ ತಲೆಯೊಡೆದು ಅವಯವೆಲ್ಲವೂ ತಿಳಿದು ಬಿದ್ದವು. ಹನುಮಂತನು ಆ ಶವವನ್ನು ನೆಲಕ್ಕೆ ತಿಕ್ಕಿ ಮಾಂಸದ ಉಂಡಿಯನ್ನಾಗಿ ಮಾಡಿಬಿಟ್ಟನು. ಇಷ್ಟಾದ ಮೇಲೆ ಮತ್ತೆ ಮೊದಲಿನಂತೆ ಬಂದು ನಿಂತನು ತೋರಣದ್ವಾರದಲ್ಲಿ. ನಮಸ್ಕಾರ.